ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಒಂದು ಅದ್ಭುತವಾದ ದೇಶದ ಬಗ್ಗೆ ಸರಳವಾಗಿ ತಿಳಿಯೋಣ. ಈ ದೇಶವು ಎಷ್ಟು ದೊಡ್ಡದಾಗಿರುತ್ತದೆಂದರೆ ಪ್ಲೂಟೋ ಗ್ರಹವು ಕೂಡ ಇದರ ಮುಂದೆ ಚಿಕ್ಕದಾಗಿರುತ್ತದೆ. ಈ ದೇಶವು ನಮ್ಮ ಭಾರತ ದೇಶಕ್ಕೆ ಆಪ್ತ ಸ್ನೇಹಿತ. ಆ ದೇಶದಲ್ಲಿ ಮನುಷ್ಯರಷ್ಟೇ ಅಲ್ಲ, ಕರಡಿಗಳು ಕೂಡ ಕಂಠಪೂರ್ತಿ ಕುಡಿಯುತ್ತವೆ. ಈ ದೇಶದಲ್ಲಿ ಹುಡುಗಿಯರಿಗಿಂತಲೂ ಹೆಚ್ಚಾಗಿ ಹುಡುಗರೇ ಸಾವನ್ನಪ್ಪುತ್ತಿರುತ್ತಾರೆ. ಇದಕ್ಕೆ ಕಾರಣವು ಕೂಡ ಆಲ್ಕೋಹಾಲೇ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಫಾರಿನ್ ಹುಡುಗಿಯನ್ನು ಮದುವೆಯಾಗಬೇಕೆಂದುಕೊಂಡಿದ್ದರೆ ಆ ದೇಶವು ನಿಮ್ಮನ್ನು ಸ್ವಾಗತಿಸುತ್ತದೆ. ಏಕೆಂದರೆ ನಮ್ಮ ಭಾರತ ದೇಶದ ಹುಡುಗರಿಗೋಸ್ಕರ ಅವರು ಹಾತೊರೆಯುತ್ತಿರುತ್ತಾರೆ. ಇನ್ನು ಈ ದೇಶದಲ್ಲಿರುವ ಒಟ್ಟು ಶುದ್ಧ ಸಿಹಿ ನೀರಿನ ಸರೋವರಗಳಲ್ಲಿ ಈ ಪ್ರಪಂಚದಲ್ಲಿರುವ 20% ಅಲ್ಲಿರುತ್ತದೆ. ಮತ್ತೆ ಇಷ್ಟು ಅದ್ಭುತವಾದ ದೇಶ ಯಾವುದು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾವು ಮಾತಾಡುತ್ತಿರುವಂತಹ ಅದ್ಭುತ ದೇಶ ಮತ್ಯಾವುದೂ ಅಲ್ಲ, ರಷ್ಯಾ. ಹೌದು ಸ್ನೇಹಿತರೆ, ರಷ್ಯಾದಲ್ಲಿ ಒಂದೇ ಸಮಯದಲ್ಲಿ ಹಗಲು ಮತ್ತು ರಾತ್ರಿ ಇರುತ್ತದೆಂಬ ವಿಷಯ ನಿಮಗೆ ಗೊತ್ತಾ? ಉಕ್ರೇನ್ನೊಂದಿಗೆ ರಷ್ಯಾ ಅನೇಕ ದಿನಗಳಿಂದ ಯುದ್ಧ ಮುಂದುವರಿಸುತ್ತಿರುವ ಸಮಯದಲ್ಲಿ ಇಡೀ ಪ್ರಪಂಚದಾದ್ಯಂತ ರಷ್ಯಾ ಚರ್ಚನೀಯವಾಗಿ ನಿಂತಿದೆ. ನಮ್ಮ ಭಾರತ ದೇಶಕ್ಕೆ ವೀಟೋ ಪವರ್ ತಂದುಕೊಡುವುದಕ್ಕೂ ಕೂಡ ರಷ್ಯಾ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದೆ. ಇಂತಹ ಸಮಯದಲ್ಲಿ ರಷ್ಯಾಗೆ ಸಂಬಂಧಿಸಿದ ಕೆಲವು ಆಸಕ್ತಿಕರ ವಿಷಯಗಳನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಶಕ್ತಿಯುತ ದೇಶಗಳಲ್ಲಿ ರಷ್ಯಾ ಒಂದು. ಅಷ್ಟೇ ಅಲ್ಲದೆ ಈ ದೇಶವು ವಿಸ್ತೀರ್ಣದಲ್ಲೂ ಕೂಡ ತುಂಬಾ ದೊಡ್ಡದು. ರಷ್ಯಾದಲ್ಲಿರುವ ವೆನಿಸ್ ನಗರ ಇಟಲಿಯಲ್ಲಿರುವ ಪ್ರಸಿದ್ಧ ವೆನಿಸ್ ನಗರಕ್ಕಿಂತಲೂ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಮುಂದುವರೆದ ನಗರ. ರಷ್ಯಾದ ಭೂಭಾಗದ ವಿಸ್ತೀರ್ಣವು 17,98,20,242 ಸ್ಕ್ವೇರ್ ಕಿಲೋಮೀಟರ್ಗಳು. ರಷ್ಯಾ ದೇಶವು ಈಗ ಒಂದು ಡೆವಲಪ್ಡ್ ಕಂಟ್ರಿ. ಇಲ್ಲಿ ಎಷ್ಟೋ ಅದ್ಭುತವಾದ ಮತ್ತು ಸುಂದರವಾದ ಅನೇಕ ಪ್ರದೇಶಗಳಿವೆ. ರಷ್ಯಾದಲ್ಲಿ ಲೈಫ್ ಸ್ಟೈಲ್ ಕೂಡ ಲಕ್ಸುರಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ರಷ್ಯಾ ವಿಶಾಲವಾಗಿರುವುದರಿಂದ ಅತಿ ಹೆಚ್ಚು ಭೂಭಾಗವನ್ನು ಹೊಂದಿರುವ ದೇಶಗಳಲ್ಲಿಷ್ಟಲ್ಲಿ ರಷ್ಯಾ ಮೊದಲ ಸ್ಥಾನದಲ್ಲಿದೆ. ಇದು ಎಷ್ಟು ದೊಡ್ಡದಾಗಿದೆ ಎಂದರೆ ಈ ರಷ್ಯಾದಲ್ಲಿ 4-5 ಚಿಕ್ಕ ಚಿಕ್ಕ ದೇಶಗಳು ಸುಲಭವಾಗಿ ಹಿಡಿಸುತ್ತವೆ, ಅಷ್ಟು ದೊಡ್ಡದಾಗಿದೆ. ಆ ದೇಶದ ಅತಿ ದೊಡ್ಡ ನಗರ ಮಾಸ್ಕೋ. ಇನ್ನೂ ಹೇಳಬೇಕೆಂದರೆ ರಷ್ಯಾ ಪ್ಲೂಟೋ ಗ್ರಹಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಆದರೆ ಇಷ್ಟು ದೊಡ್ಡ ದೇಶದಲ್ಲಿ ಜನಸಂಖ್ಯೆ ಮಾತ್ರ ಕಡಿಮೆಯೇ. ಕೇವಲ 14,39,409 ಮಂದಿ ಮಾತ್ರವೇ ಇದ್ದಾರೆ. ರಷ್ಯಾದ ಜನಸಂಖ್ಯೆಯಲ್ಲಿ 41% ಜನ ಸಾಂಪ್ರದಾಯಿಕ ರಷ್ಯನ್ನರಿದ್ದಾರೆ. ಆನಂತರ ಕ್ರಿಶ್ಚಿಯನ್ನರು, ಮುಸ್ಲಿಮರು, ಬುದ್ಧಿಷ್ಟರು ಮತ್ತು ಇತರ ಮತಗಳಿಗೆ ಸೇರಿದವರು ಕೂಡ ಅಲ್ಲಿ ವಾಸಿಸುತ್ತಿರುತ್ತಾರೆ. ಇನ್ನು ಈ ದೇಶವು ಡೆವಲಪ್ಮೆಂಟ್ ಅಲ್ಲಿ ಭಾರಿ ಮುಂದುವರಿಯುತ್ತಿದೆ. ಈ ದೇಶದ ಜನಸಂಖ್ಯೆಯಲ್ಲಿ 74% ಜನರು ನಗರಗಳಲ್ಲಿಯೇ ವಾಸಿಸುತ್ತಿರುತ್ತಾರೆ. ಇನ್ನುಳಿದ ಕೇವಲ 20% ಜನರು ಮಾತ್ರವೇ ಗ್ರಾಮಗಳಲ್ಲಿ ವಾಸಿಸುತ್ತಿರುತ್ತಾರೆ. ರಷ್ಯನ್ ಫೆಡರೇಷನ್ ಎನ್ನುವುದು ರಷ್ಯಾದ ಅಫಿಷಿಯಲ್ ಹೆಸರು. ನಮ್ಮ ಭಾರತ ದೇಶದೊಂದಿಗೆ ಈ ದೇಶಕ್ಕೆ ಹತ್ತಿರದ ಸಂಬಂಧವಿದೆ. ನಮ್ಮ ಭಾರತ ದೇಶಕ್ಕೆ ಯಾವಾಗ ಸಪೋರ್ಟ್ ಬೇಕೆಂದರೂ ರಷ್ಯಾ ದೊಡ್ಡಣ್ಣನ ಹಾಗೆ ನಮಗೆ ಸಹಾಯಕ್ಕೆ ನಿಲ್ಲುತ್ತದೆ. ನಮ್ಮ ಭಾರತ ದೇಶವು ಕೂಡ ರಷ್ಯಾಗೆ ಸಹಾಯ ಮಾಡಲು ಯಾವಾಗಲೂ ರೆಡಿಯಾಗಿರುತ್ತದೆ. ಭಾರತ ದೇಶಕ್ಕೆ ಸೇರಿದ ಕೆಲವು ಪ್ರತ್ಯೇಕವಾದ ವಿಮಾನಗಳು ರಷ್ಯಾದಲ್ಲಿಯೇ ತಯಾರಿಸಲ್ಪಡುತ್ತವೆ. ಪ್ರಸ್ತುತ ರಷ್ಯಾದಲ್ಲಿ ಹಣಕ್ಕೆ ಕೊರತೆ ಇಲ್ಲ. ದೇಶವು ಈ ರೀತಿಯಾಗಿ ಮುಂದುವರಿಯಲು ಕಾರಣ ಅಲ್ಲಿ ವಾಸಿಸುತ್ತಿರುವ ಮಹಿಳೆಯರೇ. ಹೌದು ಸ್ನೇಹಿತರೆ, ಈ ದೇಶದಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತಾರೆ. 54% ಮಹಿಳೆಯರಿದ್ದಾರೆ, 46% ಮಾತ್ರವೇ ಪುರುಷರಿದ್ದಾರೆ. ಇಲ್ಲಿ ಪುರುಷರ ಸಂಖ್ಯೆ ಕಡಿಮೆ ಇರಲು ಕಾರಣ ಆಲ್ಕೋಹಾಲ್. ರಷ್ಯಾದಲ್ಲಿ ಹೆಚ್ಚು ಮಂದಿ ಕುಡಿತಕ್ಕೆ ದಾಸರಾಗಿದ್ದಾರೆ, ಅದು ಕೂಡ ಹೆಚ್ಚಾಗಿ ಪುರುಷರೇ. ಯಾವುದೇ ಚಿಕ್ಕ ಸಮಾರಂಭವಾದರೂ ಸರಿ, ಇಲ್ಲಿನ ಪುರುಷರು ಕಂಠಪೂರ್ತಿ ಕುಡಿಯುತ್ತಿರುತ್ತಾರೆ. ಆದ್ದರಿಂದಲೇ ಪ್ರತಿ ವರ್ಷವೂ ಸರಿಸುಮಾರು 7.5 ಲಕ್ಷ ಜನರು ಕೇವಲ ಈ ಕುಡಿತಕ್ಕೆ ದಾಸರಾಗಿ ಸಾವನ್ನಪ್ಪುತ್ತಿರುತ್ತಾರೆ. ಇವರಲ್ಲಿ 92% ಮಂದಿ ಪುರುಷರಿರುತ್ತಾರೆ. ಆದ್ದರಿಂದಲೇ ಈ ದೇಶದಲ್ಲಿ ನಮಗೆ ಹೆಚ್ಚಾಗಿ ಮಹಿಳೆಯರು ಕಾಣಿಸುತ್ತಾರೆ. ಇನ್ನು ರಷ್ಯಾದಲ್ಲಿ ನಮಗೆ ಹೆಜ್ಜೆ ಹೆಜ್ಜೆಗೂ ಸೌಂದರ್ಯವೇ ಕಾಣಿಸುತ್ತಿರುತ್ತದೆ. ಇಲ್ಲಿ ವಾಸಿಸುವ ಯುವತಿಯರು ಮತ್ತು ಮಹಿಳೆಯರು ಪ್ರಪಂಚದಲ್ಲಿಯೇ ಅತ್ಯಂತ ಸುಂದರವಾದ ಮಹಿಳೆಯರೆಂದು ಹೆಸರುವಾಸಿಯಾಗಿದ್ದಾರೆ. ತೆಳ್ಳಗೆ ಬೆಳ್ಳಗೆ ಗುಲಾಬಿ ಬಣ್ಣದ ತುಟಿಗಳಿಂದ ನೋಡುವುದಕ್ಕೆ ತುಂಬಾ ಆಕರ್ಷಣೀಯವಾಗಿ ಸುಂದರವಾಗಿರುತ್ತಾರೆ. ಹಾಗೆಯೇ ಇಲ್ಲಿನ ಯುವತಿಯರಿಗೆ ನಮ್ಮ ಭಾರತದ ಯುವಕರೆಂದರೆ ಬಹಳ ಇಷ್ಟವೆಂದು ಹೇಳುತ್ತಾರೆ. ಇದುವರೆಗೂ ಕೂಡ ಅನೇಕ ರಷ್ಯನ್ ಯುವತಿಯರು ನಮ್ಮ ಭಾರತದ ಯುವಕರನ್ನು ವಿವಾಹವಾಗಿದ್ದಾರೆ. ಆದ್ದರಿಂದಲೇ ಸ್ನೇಹಿತರೆ, ನಿಮ್ಮಲ್ಲಿಯೂ ಕೂಡ ಯಾರಾದರೂ ಟ್ರೈ ಮಾಡಬಹುದು.
ಇನ್ನು ರಷ್ಯನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತದೆ. ಅಷ್ಟೇ ಅಲ್ಲದೆ ರಷ್ಯಾದ ಲಿಟ್ರೆಸಿ ರೇಟ್ 99% ಇರುವುದು ಹೆಮ್ಮೆಯ ವಿಷಯ. ಹೆಣ್ಣು ಮಕ್ಕಳಾದರೂ ಸರಿ ಅಥವಾ ಗಂಡು ಮಕ್ಕಳಾದರೂ ಸರಿ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡುತ್ತಾರೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದರೆ ಮೊದಲು ವಿದ್ಯಾಭ್ಯಾಸ ಮುಖ್ಯ ಎಂಬ ವಿಷಯ ಅವರಿಗೆ ಚೆನ್ನಾಗಿ ಅರ್ಥವಾಗಿದೆ. ಪ್ರಪಂಚದಲ್ಲಿ ಅಂದವಾದ ನಗರ ಯಾವುದು ಎಂದರೆ ಯಾರಾದರೂ ಸರಿ ಇಟಲಿಯಲ್ಲಿರುವ ವೆನಿಸ್ ನಗರವೆಂದು ಹೇಳುತ್ತಾರೆ. ಆದರೆ ಸ್ನೇಹಿತರೆ, ರಷ್ಯಾದಲ್ಲಿಯೂ ಕೂಡ ವೆನಿಸ್ ಎಂಬ ನಗರವಿದೆ. ಇದರ ನಿಜವಾದ ಹೆಸರು ಸೇಂಟ್ ಪೀಟರ್ಸ್ಬರ್ಗ್. ಹೆಚ್ಚು ಹೆಚ್ಚು ಸರೋವರಗಳು ಹರಿಯುವುದರಿಂದ ಇದನ್ನು ಸಿಟಿ ಆಫ್ ಲೇಕ್ಸ್ ಎಂದು ಕರೆಯುತ್ತಾರೆ. ಇಟಲಿಗೆ ಸೇರಿದ ವೆನಿಸ್ ನಗರದಲ್ಲಿ ಸರಿಸುಮಾರು 472 ಬ್ರಿಡ್ಜ್ಗಳಿವೆ. ರಷ್ಯಾದಲ್ಲಿರುವ ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿ ಸರಿಸುಮಾರು 1000 ಹೆಚ್ಚಿನ ಬ್ರಿಡ್ಜ್ಗಳಿವೆ. ಆದ್ದರಿಂದಲೇ ಈ ನಗರವು ವೆನಿಸ್ ನಗರಕ್ಕಿಂತಲೂ ಅಧಿಕ ಪಟ್ಟು ಸುಂದರವಾಗಿರುತ್ತದೆ. ಇನ್ನು ಈ ದೇಶದಲ್ಲಿ ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಐಷಾರಾಮಿ ಜೀವನ ಸಿಗುತ್ತದೆ. ಇವು ಕೂಡ ಇಲ್ಲಿರುವ ಜನರ ಹಾಗೆ ಕುಡಿತಕ್ಕೆ ಗುಲಾಮರಾಗಿವೆ. ರಷ್ಯಾದಲ್ಲಿರುವ ಕರಡಿಗಳು ಪ್ರಾದೇಶಿಕವಾಗಿ ಲಭ್ಯವಿರುವ ಮದ್ಯವನ್ನು ಕುಡಿಯುವುದಲ್ಲದೆ ಜೆಟ್ ಫ್ಯೂಯಲ್ ಸ್ಮೆಲ್ಗೋಸ್ಕರ ಅನೇಕ ಸಲ ಏರ್ಪೋರ್ಟ್ಗಳಿಗೂ ಕೂಡ ಬರುತ್ತಿರುತ್ತವೆ. ಇನ್ನು ರಷ್ಯನ್ ಜನರ ಆಲೋಚನೆಗಳು ಬಹಳ ವಿಭಿನ್ನವಾಗಿರುತ್ತವೆ. ಹೇಗೆಂದರೆ ಪ್ರಪಂಚದಲ್ಲಿರುವ ಎಲ್ಲರೂ ಬೆಕ್ಕುಗಳು ಮತ್ತು ನಾಯಿಗಳನ್ನು ಪ್ರೀತಿಯಿಂದ ಸಾಕು ಪ್ರಾಣಿಗಳಾಗಿ ಸಾಕುತ್ತಿದ್ದಾರೆ. ಆದರೆ ರಷ್ಯನ್ನರು ಮಾತ್ರ ನರಿಗಳನ್ನು ಸಾಕುತ್ತಾರೆ. ಇನ್ನು ಇವರ ದೃಷ್ಟಿಯಲ್ಲಿ ನಾಯಿಗಳು ಅದೃಷ್ಟವನ್ನು ತಂದೊಡ್ಡುವ ಪ್ರಾಣಿಗಳು ಎಂಬುದು ಇವರ ನಂಬಿಕೆ. ಹಾಗೆಯೇ ಸ್ನೇಹಿತರೆ, ಈ ರಷ್ಯನ್ನರು ಮೂಢನಂಬಿಕೆಗಳನ್ನು ಹೆಚ್ಚಾಗಿ ನಂಬುತ್ತಾರೆ. ಹೊಸ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡುವ ಸಮಯದಲ್ಲಿ ನಾವು ಗೋಮಾತೆಯನ್ನು ಮೊದಲು ಮನೆಯೊಳಗೆ ಪ್ರವೇಶ ಮಾಡಿದರೆ ರಷ್ಯನ್ನರು ಮಾತ್ರ ಬೆಕ್ಕುಗಳನ್ನು ಮೊದಲು ಪ್ರವೇಶ ಮಾಡಿಸುತ್ತಾರೆ. ಇವರ ನಂಬಿಕೆ ಏನೆಂದರೆ ಯಾರಾದರೆ ಹೊಸ ಮನೆಗೆ ಮೊದಲಿಗೆ ಹೋಗುತ್ತಾರೋ ಅವರು 7 ಸಾವನ್ನಪ್ಪುತ್ತಾರೆ. ಆದ್ದರಿಂದಲೇ ಇವರು ಮೊದಲಿಗೆ ಮನೆಯೊಳಕ್ಕೆ ಬೆಕ್ಕನ್ನು ಕಳಿಸುತ್ತಾರೆ. ಒಂದು ವೇಳೆ ಆ ಮನೆಯೊಳಗೆ ಬೆಕ್ಕು ಹೋಗದಿದ್ದರೆ ಅವರು ಆ ಹೊಸ ಮನೆಯನ್ನು ಮಾರಿಬಿಡುತ್ತಾರೆ. ಇಂತಹ ಮೂಢನಂಬಿಕೆಗಳು ರಷ್ಯನ್ನರಿಗೆ ಇವೆ ಎಂದರೆ ನಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದಲ್ಲವೇ? ಏಕೆಂದರೆ ಎಜುಕೇಶನ್ ಅಲ್ಲಾಗಲಿ ಡೆವಲಪ್ಮೆಂಟ್ ಅಲ್ಲಾಗಲಿ ನಮಗಿಂತಲೂ ಅಧಿಕ ಪಟ್ಟು ಮುಂದಿರುವ ರಷ್ಯನ್ನರಿಗೂ ಕೂಡ ಮೂಢನಂಬಿಕೆಗಳಿವೆ ಎಂದರೆ ನಂಬಲು ಸಾಧ್ಯವಾಗುವುದಿಲ್ಲ. ಆದರೆ ಇದು ಸತ್ಯ. ಹೀಗೆ ವಿವಿಧ ರೀತಿಗಳಲ್ಲಿ ಭಿನ್ನ ಮತಗಳನ್ನೊಂದಿರುವ ಸುಂದರವಾದ ದೇಶ ರಷ್ಯಾ. ಸ್ನೇಹಿತರೆ, ನೀವು ಯಾವಾಗಲಾದರೂ ಸರಿ ರಷ್ಯಾಗೆ ಹೋಗಬೇಕೆಂದುಕೊಂಡರೆ ಒಂದು ನಿಯಮವನ್ನು ನೆನಪಿನಲ್ಲಿಡಿ. ಅದೇನೆಂದರೆ ರಷ್ಯಾದಲ್ಲಿ ಧೂಳು ತುಂಬಿಕೊಂಡಿರುವ ಮತ್ತು ಗಲೀಜಾದ ವಾಹನಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಂಡು ಹೋಗಬಾರದು. ಒಂದು ವೇಳೆ ನೀವೇನಾದರೂ ಕೊಳಕು ವಾಹನಗಳನ್ನು ಡ್ರೈವ್ ಮಾಡುತ್ತಿದ್ದರೆ ತಕ್ಷಣವೇ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡುತ್ತಾರೆ. ಅದರ ಜೊತೆ ದಂಡವನ್ನೂ ಕೂಡ ಪಾವತಿಸಬೇಕಾಗುತ್ತದೆ. ಆದ್ದರಿಂದಲೇ ರಷ್ಯಾದಲ್ಲಿ ವಾಹನ ಚಲಾಯಿಸಬೇಕಾದರೆ ಬೈಕ್ ಆಗಲಿ ಅಥವಾ ಕಾರ್ ಆಗಲಿ ತುಂಬಾ ನೀಟ್ ಆಗಿರಬೇಕು. ರಷ್ಯಾದಲ್ಲಿ ಎಲ್ಲಿ ನೋಡಿದರೂ ಕೂಡ ನಮಗೆ ಪಳಪಳ ಹೊಳೆಯುವ ಕಾರುಗಳೇ ಕಾಣಿಸುತ್ತಿರುತ್ತವೆ. ಹಾಗೆಯೇ ರಷ್ಯಾದಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಕೂಡ ಹೆಚ್ಚು ಎಂದು ಹೇಳಬಹುದು. ಆಫೀಸ್ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಸಮಯ ಹೆಚ್ಚಿನ ಟ್ರಾಫಿಕ್ ಇರುತ್ತದೆ. ಆದರೆ ಕೆಲವೊಂದು ಬಾರಿ ಇಲ್ಲಿನ ಜನರು ಈ ಟ್ರಾಫಿಕ್ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಆಂಬ್ಯುಲೆನ್ಸ್ ಅನ್ನು ಉಪಯೋಗಿಸುತ್ತಿರುತ್ತಾರೆ. ಆದರೆ ರಷ್ಯನ್ ಪೊಲೀಸರು ಇಂತಹ ನಕಲಿ ಆಂಬ್ಯುಲೆನ್ಸ್ ಕೇಸುಗಳನ್ನು ಕಂಟ್ರೋಲ್ ಮಾಡಲು ಕಠಿಣ ನಿಯಮಗಳನ್ನು ವಿಧಿಸುತ್ತಿರುತ್ತಾರೆ. ಪ್ರತಿ ವರ್ಷವೂ 4,000 ಹೆಚ್ಚಿನ ನಕಲಿ ಆಂಬ್ಯುಲೆನ್ಸ್ ಕೇಸುಗಳು ರಿಜಿಸ್ಟರ್ ಆಗುತ್ತಿರುತ್ತವೆ. ರಷ್ಯಾದಲ್ಲಿ ಟ್ಯಾಕ್ಸ್ ಪದ್ಧತಿಯು ಕೂಡ ಬಹಳ ವಿಚಿತ್ರವಾಗಿರುತ್ತದೆ. ಇಲ್ಲಿ ಯಾರಾದರೂ ಸರಿ ದಾಡಿ ಬೆಳೆಸಿದರೆ ಟ್ಯಾಕ್ಸ್ ಕಟ್ಟಬೇಕು. ಇನ್ನು ತುಂಬಾ ಹಿಂದೆ, ಅಂದರೆ ಪೀಟರ್ ದಿ ಗ್ರೇಟ್ ಕಾಲದಲ್ಲಿ ಯಾರಾದರೂ ದಾಡಿ ಬೆಳೆಸುತ್ತಿದ್ದರೋ ಅವರಿಂದ ಟ್ಯಾಕ್ಸ್ ವಸೂಲಿ ಮಾಡುತ್ತಿದ್ದರು. ಸ್ನೇಹಿತರೆ, ರಷ್ಯಾದಲ್ಲಿನ ಯುವತಿಯರು ಎಷ್ಟು ಸುಂದರವಾಗಿರುತ್ತಾರೋ ಅಲ್ಲಿನ ಯುವಕರು ಕೂಡ ಅಷ್ಟೇ ಸುಂದರವಾಗಿರುತ್ತಾರೆ. ಏಕೆಂದರೆ ಇವರೆಲ್ಲರೂ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತಾರೆ. ಪ್ರತಿದಿನವೂ ವ್ಯಾಯಾಮ ಮತ್ತು ಎಕ್ಸಸೈಸ್ಗಳನ್ನು ಮಾಡುತ್ತಿರುತ್ತಾರೆ. ಹಾಗೆಯೇ ಕೇವಲ ಬ್ಯೂಟಿ ವಿಷಯದಲ್ಲಿ ಮಾತ್ರವಲ್ಲದೆ ಶುಚಿ ಶುಭ್ರತೆ ವಿಷಯದಲ್ಲಿಯೂ ಕೂಡ ಈ ದೇಶವು ನಂಬರ್ 1 ಸ್ಥಾನದಲ್ಲಿರುತ್ತದೆ. ಇಲ್ಲಿರುವ ಬೈಕಾಲ್ ಸರೋವರ ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡದಾದ ಶುದ್ಧ ಸಿಹಿನೀರಿನ ಸರೋವರವಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಯಾರಾದರೂ ತುಂಬಾ ಪ್ರಶಾಂತವಾಗಿರುವ ಹಾಗೂ ಪೀಸ್ಫುಲ್ ಏರಿಯಾಗೆ ಹೋಗಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದರೆ ರಷ್ಯಾ ನಿಮಗೆ ಸರಿಯಾದ ಆಯ್ಕೆ ಎಂದು ಹೇಳಬಹುದು. ರಷ್ಯಾದ ರಾಜಧಾನಿ ಮಾಸ್ಕೋ. ಇದು ರಷ್ಯಾದಲ್ಲಿಯೇ ಅತಿ ಪುರಾತನ ನಗರ. ಇಲ್ಲಿ ಕ್ರಿಮುಲೈನ್ ಅತ್ಯಂತ ಪ್ರಸಿದ್ಧ ಸ್ಥಳ. ಮತ್ತೊಂದೆಡೆ ರಷ್ಯಾದಲ್ಲಿ ಮಾಸ್ಕೋ, ಸೇಂಟ್ ಪೀಟರ್ಬರ್ಗ್, ಲೇಕ್ ಬೈಕಾಲ್, ಯಕಾತರಿಬರ್ಗ್, ಪೀಟರ್ ಓಪ್ಲೋಸ್ಕೋ, ಕಮ್ಚಟಸ್ಕಿ, ಸೋಚಿ, ಕಿಜಿ ಐಲ್ಯಾಂಡ್, ಖಜಾನ್ ನಂತಹ ಅದ್ಭುತವಾದ ಸ್ಥಳಗಳನ್ನು ತಪ್ಪದೆ ಸಂದರ್ಶಿಸಬಹುದು. ಹಾಗೆಯೇ ಇಲ್ಲಿನ ಯಾಕುತ್ಸ್ಕೋ ಎಂಬ ನಗರವು ಪ್ರಪಂಚದಲ್ಲಿಯೇ ಅತ್ಯಂತ ಶೀತಲವಾದ ಪ್ರದೇಶ. ಸ್ನೇಹಿತರೆ, ರಷ್ಯಾದಲ್ಲಿರುವ ಕೆಲವು ಸುಂದರವಾದ ಸ್ಥಳಗಳಲ್ಲಿ ಇವು ಕೆಲವು ಉದಾಹರಣೆಗಳು ಮಾತ್ರವೇ. ಇಲ್ಲಿ ಇನ್ನು ಬಹಳಷ್ಟು ಅಂದವಾದ ಪ್ರಕೃತಿ ಸೌಂದರ್ಯಗಳಿವೆ. ರಷ್ಯಾದಲ್ಲಿನ ಸೇಂಟ್ ಪೀಟರ್ಬರ್ಗ್ಸ್ನ ಅಂದವನ್ನು ಕೇವಲ ಮಾತುಗಳಲ್ಲಿ ವರ್ಣಿಸಲಾಗದು.
ಈ ನಗರವನ್ನು ರಷ್ಯಾದ ಸಾಂಸ್ಕೃತಿಕ ರಾಜಧಾನಿ ಎಂದು ಸಹ ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಅನೇಕ ಚಾರಿತ್ರಿಕ ಕೋಟೆಗಳಿವೆ. ಇಲ್ಲಿರುವಂತಹ ಮ್ಯೂಸಿಯಂನಲ್ಲಿ 3,000 ಹೆಚ್ಚಿನ ಹಿಸ್ಟಾರಿಕಲ್ ವಸ್ತುಗಳಿವೆ. ಸ್ಪೋರ್ಟ್ಸ್ ಕ್ಯಾಪಿಟಲ್ ಆಫ್ ರಷ್ಯಾ ಎಂದು ಕರೆಯಲ್ಪಡುವ ಖಜಾನ್ ನಗರವನ್ನು ಕೂಡ ನೀವು ಸಂದರ್ಶಿಸಬಹುದು. ಅಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತಹ ಹಲವು ಅದ್ಭುತ ಮತ್ತು ವಿಶಿಷ್ಟ ನಿರ್ಮಾಣಗಳಿರುತ್ತವೆ. 2018 ಫುಟ್ಬಾಲ್ ವರ್ಲ್ಡ್ ಕಪ್ ಖಜಾನ್ ಸಿಟಿ ಹೋಸ್ಟ್ ಮಾಡಿತ್ತು. ಸೊ ಗೆಳೆಯರೇ, ರಷ್ಯಾದ ಬಗ್ಗೆ ಸರಳವಾಗಿ ತಿಳಿದುಕೊಂಡಿರಲ್ಲವೇ? ಕೇವಲ ಸುಂದರವಾದ ಯುವತಿಯರು ಮಾತ್ರವಲ್ಲದೆ ಅಂದವಾದ ಸ್ಥಳಗಳು ಮತ್ತು ಪ್ರಾಕೃತಿಕ ಸೌಂದರ್ಯಗಳು ಇಲ್ಲಿ ಬಹಳಷ್ಟಿವೆ. ರಷ್ಯಾದ ಬಗೆಗಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಯೋಣ. ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.